ಯಾರೋ ಮಾತಾಡ್ತಾರೆ, ಏನೋ ಶಬ್ದಗಳು, ಆದರೆ ನಮ್ಮ ಮನಸ್ಸು ಮಾತ್ರ ಬೇರೆ ಕಡೆ ಇರುತ್ತೆ. ನಮ್ಮ ಜೊತೆಗೆ ಯಾರು ಮಾತಾಡಿದ್ರು ಕೂಡ ಅವರಿಗೆ ನಾವು ಉತ್ತರ ಕೊಡಕ್ಕೆ ಸಾಧ್ಯವಿಲ್ಲ. ಯಾಕೆ? ನಮ್ಮ ಮನಸ್ಸು ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಐಕ್ಯವಾಗಿ ಅದರ ಯೋಚನೆಯಲ್ಲಿರುತ್ತೆ. ಇದನ್ನು ಹಗಲು ಕನಸು ಅಂತ ನಾವು ಹೇಳ್ತೀವಿ. ಈ ಹಗಲ ಕನಸು ಎಲ್ಲ ಕ್ರಿಯೇಟಿವ್ ವಿಜುವಲೈಸೇಷನ್, ಅಂದರೆ ಸೃಜನಶೀಲತೆಯಿಂದ ನಮಗೆ ಬೇಕಾಗಿರುವ ವಿಚಾರಗಳನ್ನು ಚಿತ್ರೀಕರಣ ಮಾಡೋದು. ಸುಮಾರು ಜನಕ್ಕೆ ನನಗೆ ಏನು ಬೇಕು ಅದನ್ನು ಕನಸು ಕಾಣೋಕ್ಕೆ ಬರಲ್ಲ. ಕನಸು ಕಂಡ್ರೆ ಮಾತ್ರ ನೆನಸಾಗ್ಬೋದು. ಏನು ಹಗಲು ಕನಸು ಕಾಣ್ತೀಯಾ ಹಾಗೆ ಅಂತಾರೆ. ಹಗಲು ಕನಸು ಕಾಣಲೇಬೇಕು. ಹಗಲು ಕನಸು ಕಂಡ್ರೆ ಖಂಡಿತ ನಡೆಯುತ್ತೆ. ಆದರೆ ಕನಸು ಕಾನ್ಷಿಯಸ್ ಸಬ್ ಕಾನ್ಷಿಯಸ್, ಎಡಭಾಗದ ಮಿದುಳು ಬಲಭಾಗದ ಮಿದುಳು. ಎಡಭಾಗದ ಮಿದುಳಲ್ಲಿ ಯಾವಾಗಲೂ ಆಲೋಚನೆಗಳು ಬರ್ತಾ ಇರುತ್ತೆ. ಪಂಚ ಇಂದ್ರಿಯಗಳು ಹೊರಲೋಕ ಜೊತೆ ಸೇರಿಕೊಂಡು ಸಿಕ್ಕಾಪಟ್ಟೆ ಯೋಚನೆಗಳನ್ನು ಕೊಡ್ತಾ ಇರುತ್ತೆ. ಅದನ್ನೂ ಮೀರಿ ಯಾವ್ದಾದ್ರು ಒಂದು ವಿಷಯದಲ್ಲಿ ಐಕ್ಯ ಆದಾಗ ನಮ್ಮ ಮನಸ್ಸು ನಮಗೆ ಏನು ಬೇಕೋ ಅದರ ಜೊತೆಗೆ ಸ್ಪಂದಿಸುತ್ತೆ. ಭಕ್ತ ಕುಂಬಾರ ಪಿಕ್ಚರ್ ನೋಡಿರ್ಬೋದು ನೀವು. ಭಗವಂತನ ಮೇಲೆ ಪ್ರೇಮೆ ಪ್ರೀತಿ, ವಿಠಲ ಪಾಂಡುರಂಗ ವಿಠಲ ಅತಿ ಹೆಚ್ಚು ಪ್ರೀತಿ. ಅವನಿಗೆ ಬೇರೇನು ಬೇಕವೇ ಬೇಡವೇ ಬೇಡ, ಅವನ ಲೋಕವೇ ವಿಠಲ. ಹೆಂಡತಿ ತನ್ನ ಮಗುವನ್ನು, 2-3 ವರ್ಷದ ಮಗುವನ್ನು ಗಂಡನ ಹತ್ರ ಬಿಟ್ಟುಬಿಟ್ಟು ಏನೋ ಕೆಲಸದ ಪ್ರಮೇಯ ಹೊರಗೆ ಹೋಗಿರ್ತಾಳೆ. ಇವ ಜೇಡಿ ಮಣ್ಣನ್ನು ಕಲಿಸಿ ಮಡಕೆ ಮಾಡೋ ಕೆಲಸ, ಕುಂಬಾರ. ಕತೆ ಗೊತ್ತು ನಿಮಗೆ. ಅದನ್ನು ಏನು ಹೇಳೋದು, ಒಪ್ಪ ಮಾಡಬೇಕು ಅಂದರೆ, ಸರಿ ಮಾಡಬೇಕು ಅಂದರೆ ಕಾಲಲ್ಲಿ ಹಾಕಿ ಅಮುಕತಾನ ತುಳಿತಾನ. ಅವನ್ನ ಯಾವ ಲೆವೆಲಲ್ಲಿ ಅವ ಹಗಲು ಕನಸು ಕಂಡಿದ್ದಾನ ಅಂದರೆ, ಭಗವಂತನನ್ನು ಕಣ್ಣು ಮುಂದೆ ಹಾಗೆ ತರಿಸಿ ನೋಡೋ ಒಂದು ವಿಚಾರ ಅವನಲ್ಲಿ ಬರುತ್ತೆ. ವಿಠಲ 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 ಅಂತ ತುಳಿಬೇಕಾದ್ರೆ ಆ ಮಗು ತಾಯಿನ ನೆನೆಸ್ಕೊಂಡು ಹತ್ತು ತಂದೆ ಹತ್ರ ಬರುತ್ತೆ. ತಂದೆ ಕಾಲನ್ನು ಹಿಡಿಯುತ್ತೆ, ಅವನಿಗೆ ಕಾಲು ಹಿಡಿಯುತ್ತೆ ಅಂತ ಅನ್ನೋದು ಗೊತ್ತಿಲ್ಲದೇನೆ ಮಗುನ ತುಳಿದು ಸಾಯಿಸ್ಬಿಡ್ತಾರೆ. ಹಿಂದೆ ಏನು ನಡೀತು ಅನ್ನೋದು ಬೇರೆ. ನಿಮ್ಮ ವ್ಯಾಕುಲತೆ, ನಿಮ್ಮ ಕನಸು ಯಾವ ಥರ ಇರಬೇಕು ಅಂದರೆ, ಬೇರೆ ಯಾವುದೂ ನಿಮ್ಮನ್ನು ಮಧ್ಯದಲ್ಲಿ ಬಂದು ಅಡಚಣೆ ಮಾಡಬಾರದು. ಸಂಕಲ್ಪ ವ್ಯಾಕುಲತೆ ಅದು ಅಷ್ಟು ಅತಿ ಆಳದಲ್ಲಿ ನಿಮ್ಮ ದೇಹದಲ್ಲಿರುವ ಜೀನ್ ಸೆಲ್ಲುಗಳು ಅದರಲ್ಲಿ ರೆಕಾರ್ಡ್ ಆಗಬೇಕು. ದೇಹದಲ್ಲಿರುವ ಸೆಲ್ಲುಗಳಲ್ಲಿ ಜೀನುಗಳಲ್ಲಿ ರೆಕಾರ್ಡ್ ಆಗೋದು ಹೇಗೆ ಅಂತ ಪಾಠವನ್ನು ಇನ್ನೊಂದು ದಿವಸ ಹೇಳಿಕೊಡ್ತೀನಿ. ಆದರೆ ಈ ಕ್ರಿಯೇಟಿವ್ ವಿಜುವಲೈಸೇಷನ್ನ ಹೇಗೆ ನಾವು ಅಭ್ಯಾಸ ಮಾಡೋದು,